ಸಾಮಾಜಿಕ ನ್ಯಾಯ ಇದೆ. ನಾನೊಬ್ಬ ಓ ಬಿ ಸಿ ಸಮುದಾಯದ ಹುಡುಗ, 50 ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಓ ಬಿ ಸಿ ಸಮುದಾಯದ ಹುಡುಗ ಎಮ್ ಎಲ್ ಎ ಆಗಿದ್ದಾನೆ. ಫೈಟ್ ಯಾರಿಗೆ? ನನಗೂ ಸಂಸದರಿಗೆ. ರಾಜಕಾರಣದಲ್ಲಿ ಕೌಂಟ್ರ್ ಕೊಟ್ರೇ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ, ನಾವು ಅವ್ರ ಬಗ್ಗೆ ಮಾತಾಡ್ತೀವಿ. ಹೀಗೆ ರಾಜಕಾರಣ ನಡೆಯುತ್ತೆ. ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಅವ್ರು ಯಾವುದೋ ಏನೋ ಹೇಳ್ತಿದ್ರು, ಅಣ್ಣ ಏನೋ ಸ್ಕ್ರಿಪ್ಟ್ ಬರೆದು ಕಳಿಸಿದ್ರು, ಪರೇಶಂದ್ರ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ. ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವ್ರು ಪ್ರಶ್ನೆ ಕೇಳಿದ್ರು. ಚುನಾವಣೆ ಟೈಮಲ್ಲೂ ಇದೇ ಮಾತಾಡಿದ್ರು. ನನ್ನ ಅಭಿಮಾನಿಗಳು ಕೇಳ, ನನ್ನ ಸಂಸದರಿಗೆ ಹೇಳ್ತೀನಿ, ನೀವು ನನ್ನ ಕುಟುಂಬದ ಬಗ್ಗೆ ಕೇಳ್ಕೋದಾದರೆ ನಮ್ಮ ಫಾಲೋಯರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆನೂ ಮಾತಾಡ್ತಾರೆ ನಾವು, ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ. ಮೊನ್ನೆ ಪ್ರೆಸ್ ಮೀಟ್ ಏನಾಯಿತು ಅಂತ ನಾನು ನೋಡಿಲ್ಲ, ನೆನ್ನೆ ಪ್ರೆಸ್ ಮೀಟ್ ಬಗ್ಗೆ ನನಗೆ ಸಂಬಂಧ ಇಲ್ಲ. ಕಾರ್ಯಕರ್ತರು ನಾಳೆ ಬೆಳಗ್ಗೆ ಏನಾದರೂ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬಂದರೆ ಅದಕ್ಕೆ ಸಂಸದರೇ ಜವಾಬ್ದಾರಿ, ನಾವು ಅವ್ರನ್ನ ಹೊಣೆ ಮಾಡ್ತೀವಿ. ಈಗ ಅವ್ರ ಫಾಲೋವರ್ಸ್ನ ಬಿಟ್ಟು ವೈಯಕ್ತಿಕ ತೇಜೋವಧಿಗೆ ಎಳೆದಿದ್ದಾರೆ ಅವರು. ಮೊನ್ನೆ ಯಾರಂತೆ ಶಾಸಕರ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡೋ ಅವಶ್ಯಕತೆ ಏನು? ಯಾಕೆ ಇಂಟರ್ಲಿಂಕ್ ಏನು? ಏನಾದರೂ ಅರ್ಥ ಏನು? ಆತ್ಮಹತ್ಯೆ ಕಾರಣ ಏನು ಅಲ್ವಾ? ನಾನು ಸಂಸದರಿಗೆ ಹೇಳ್ತೀನಿ, ಯಾಕೆ ಅಂಥ ಮಾತುಗಳಲ್ಲೇ ಯಾಕೆ ಮಾತಾಡಿಸ್ತೀರ ಪ್ರೆಸ್ ಮೀಟಲ್ಲಿ? ನನ್ನ ತಂದೆ ತಾಯಿ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊಂಡು, ಇದು ಪೆರೇಸಂದ್ರ ಜಗತ್ ಜಾಹೀರ. ಪದೇ ಪದೇ ಕೆಣಕೋದೇನು, ಪದೇ ಪದೇ ಕೇಳೋದೇನು? ನನಗೆ ಕೇಶವ ರೆಡ್ಡಿ ಅಣ್ಣ ಅಂದರೆ ತುಂಬ ಗೌರವ. ಶಾಂತಮ್ಮನವರು ನನಗೆ ತಾಯಿ ಸಮಾನ, ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ. ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇಲ್ಲ? ಅಷ್ಟೇ ನಾನು ಕೇಳೋದು. ತಂದೆ ತಾಯಿನ ಗೌರವಿಸ್ಬೇಕು. ನಾನು ಹೇಳಿದ್ದೆ ಕಾರ್ಡಿಯೋಕೇರ್ಗೆ ಶಾಂತಮ್ಮನವ್ರ ಹೆಸರು ಇಡ್ತೀನಿ, ಇಡ್ತೀನಿ ನೋಡಿ, ಸ್ಟಾರ್ಟ್ ಆಗಲಿ ಹಾಸ್ಪಿಟ್ಲು. ಶಾಂತಮ್ಮ ಕಾರ್ಡಿಯೋಕೇರ್ ಅಂತ ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ, ನಮ್ಮೂರಿನ ಗೌರವಯುತ ಹೆಣ್ಣು ಮಗಳಾಗಿ ನನ್ನ ತಾಯಿ ಸಮಾನ ಸುಧಾಕರ್ ಅವ್ರ ಹೆಸರು ಇಡ್ತೀನಿ ನಾನು. ಕೇಶವಣ್ಣವ್ರಂದರೆ ನಮಗೆಲ್ಲ ಹಿರಿಯರು, ನನಗೆ ಗೌರವ ಇದೆ. ನಾನು ಹೇಳೋದು ಸಂಸದರಿಗೆ ನಾನೊಂದು ಅಡ್ವೈಸ್ ಕೊಡ್ತೀನಿ, ನೀವು ನಾನು ಕಿತ್ತಾಡ ಸಂಸದರೇ, ನೀವು ನನಗೆ ಕಿತ್ತಾಡ. ಯಾಕೆಂದರೆ ನೀವು ನನ್ನ ಮೇಲೆ ಡಿಫಾಮೇಷನ್ ಹಾಕ್ಸಿದ್ರು ಫೇಸ್ ಮಾಡೋ ಶಕ್ತಿ ಇದೆ, ನಾನು ನಿಮ್ಮ ಮೇಲೆ ಕೇಸ್ ನಾನು ಹಾಕಲ್ಲ ಬಿಡಿ. ನಾನು ಸಂಸದರೇ ನಿಮ್ಮ ಮೇಲೆ ನಾನು ಕೇಸ್ ಹಾಕಲ್ಲ, ನನಗೆ ಆ ಚಾಳಿ ಇಲ್ಲ. ಒಬ್ಬ ಕಾರ್ಯಕರ್ತರನ್ನ ಯಾಕೆ ಬಲಿ ಮಾಡ್ತೀವಿ? ಅವ್ರು ಯಾವಾಗ ಯಾವಾಗ ಎಲ್ಲೆಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಏನೇನು ನಡೆದಿತ್ತು ಅಂತ ಸಂಸದರಿಗೆ ವಾಸ್ತವ ಗೊತ್ತಿಲ್ಲ. ಅವ್ರೇನಾದರೂ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಲಿಲ್ಲ ಅಂದಿದ್ದರೆ ನಮ್ಮ ನಂಬರ್ 23. ನಾನು ಸಂಸದರಿಗೆ ಡೈರೆಕ್ಟಾಗಿ ಹೇಳ್ತೀನಿ, ನೀವು ಯಾರನ್ನೀಗ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ ಅಣ್ಣ, ನಮ್ಮನ್ನೇನಾದರೂ ಡಿಕ್ಲೇರ್ ಮಾಡಲಿಲ್ಲ ಅಂದರೆ 7 ಜನ ಈ ಕಡೆ ಆಗ್ತೀವಿ ಅಂತ ನಮ್ಮ ಜೊತೆ ಮಾತುಕತೆ ಮಾಡಿ ಹೋಗಿದ್ರು. ಕೊನೆಗಳಿಗೆಲ್ಲ ಆತನಿಗೆ ಭಯ ಬಿದ್ದು ಮಾಡಿದ್ರು. ಈಗಲೂ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಏನು ಮಾಡಿದ್ದಾರೆ, ಅಧ್ಯಕ್ಷ ಉಪಾಧ್ಯಕ್ಷ, ಅವ್ರು ನನ್ನ ಮಾತೇ ಕೇಳ್ತಾರೆ, ಅವ್ರ ಮಾತಲ್ಲ ಸಂಸದರಿಗೆ ಹೇಳಕ್ಕೆ. ಸಂಸದ ಮನಸ್ಥಿತಿ ಏನು ಸರ್? ಸಂಸದ ಮನಸ್ಥಿತಿ ಹೇಗೆ? ಅವರು ನಮಗೆ ಓಟ್ ಹಾಕ್ತೀವಿ ಅಂತ ರೆಡಿ ಆಗಿ ಹೋಗಿದ್ರು, ಅವ್ರ ಹೆಸರು ಡಿಕ್ಲೇರ್ ಮಾಡಲಾದ್ರೆ ಅದರ ಅರ್ಥ ಎಲ್ಲಿ ಪ್ರಾಮಾಣಿಕತೆ? ಯಾರು ಪ್ರಾಮಾಣಿಕತೆ? ನನ್ನ ಹತ್ರ ಬಂದು ಕೆಲಸಗಳು ಮಾಡಿಸ್ಕೊಂಡು ಅಂದರೆ ಈ ರಾಜಕಾರಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ನಾನು ಸಂಸದರಿಗೆ ಹೇಳೋದು ಇಷ್ಟ, ನೀವು ನಾನು ಕಿತ್ತರಣ ಸರ್, ನಮಗೆ ಪವರ್ ಇದೆ, ದುಡ್ಡಿದೆ, ನಾವೇನೋ ಮಾಡ್ಕೋಬೋದು. ಕಾರ್ಯಕರ್ತರಿಗೆ ದುಡ್ಡಿಲ್ಲ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಬಲಿ ಮಾಡಬೇಕು. ನೋಡಿ, ನಾನು ಇವತ್ತೇನಾದರೂ ನಾನು ಪ್ರೆಸ್ ಮೀಟ್ ಇಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಪ್ರೆಸ್ ಕ್ಲಬ್ ಒಂದು ವಾರ ಬಿಸಿ ಆಗುತ್ತೆ. ಒಂದು ವಾರ ನಿನ್ನೆ ನನ್ನ ಗಮನಕ್ಕೆ ಬರೋದೇ ಎಷ್ಟು ಪ್ರೆಸ್ ಮೀಟ್ ಅಣ್ಣ ಮಾಡಿದ್ನೇ ಸರ್? ಹಾಂ, ನನಗೆ ಗೊತ್ತಿಲ್ಲ ಸರ್, ನಾನು ಅದರಲ್ಲಿ ತಲೆ ಹಾಕಿಲ್ಲ. ನಾನೇ ಏನಾದರೂ ಪ್ರೆಸ್ ಮೀಟ್ ಇಡಿಸಿದ್ರೆ ಅವ್ರು ಒಂದು ಪ್ರೆಸ್ ಮೀಟ್ ಮಾಡಲಿ, ನಾನು 20 ಪ್ರೆಸ್ ಮೀಟ್ ಮಾಡಿಸ್ತೀನಿ ಅಷ್ಟೇ. ಅವರು ನನ್ನ ಬೈಲಿ, ನಾನು ಅವ್ರನ್ನ ಬೈತೀನಿ ಸರ್. ಇದು ರಾಜಕಾರಣ ಸರ್, ನಾನು ಸಂಸದರೇನು ಪ್ರೀತಿ ಮಾಡ್ಕೊತ ಇಲ್ಲ. ಅವರು ಕೂಲಾಗಿರಬೇಕು, ಜನಪ್ರತಿನಿಧಿ ಆದಾಗ ಅವ್ರ ತಪ್ಪುಗಳನ್ನ ನಾನು ಪ್ರಶ್ನಿಸ್ತೇನೆ, ನನ್ನ ತಪ್ಪುಗಳನ್ನ ಅವ್ರು ಪ್ರಶ್ನಿಸ್ತೇನೆ. ಬಟ್ ದಯವಿಟ್ಟು ಕುಟುಂಬದ ಬಗ್ಗೆ ಸಂಸದರೇ ಮಾತಾಡಬೇಡಿ, ಮಾತಾಡಬೇಡಿ. ವೆರಿ ಸೂನ್ ನಾನು ಶಾಂತಮ್ಮ ಕಾರ್ಡಿಯೋಕೇರ್ ಅಂತ ಇಡ್ತೀನಿ, ತಮಗೂ ಆಹ್ವಾನ ಕೊಡ್ತೀನಿ. ತಮ್ಮ ತಾಯಿ ಮೇಲೆ ಗೌರವ ಇದ್ದರೆ ಆ ಉದ್ಘಾಟನೆಗೆ ತಾವು ದಯವಿಟ್ಟು ಬನ್ನಿ.